ಓಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಭಿಮಾನ ದೇವತೆ ಸದ್ಗುರುವನ್ನು ಮನಸ ಸ್ಮರಿಸುತ್ತಾ ಎಲ್ಲ ವೀಕ್ಷಕರನ್ನು ಕೂಡ ಆತ್ಮೀಯವಾಗಿ ಒಂದು ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ ವೀಕ್ಷಕರೇ ನಾವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಿತ್ಯ ಪಂಚಾಂಗವೆಂತಿದೆ ಚಿಂತಿಸೋಣಂತೆ ನೋಡಿ ಶುಭಕೃತ್ ನಾಮ ಸಂವತ್ಸರದ ದಕ್ಷಿಣಾಯಣ ಶರದೃತು ಕಾರ್ತೀಕ ಮಾಸದ ಶುಕ್ಲ ಪಕ್ಷದಲ್ಲಿ ದ್ವಿತೀಯ ಬಿದಿಗೆ ತಿಥಿಯುಕ್ತವಾಗಿದ್ದರೆ ವಿಶಾಖ ನಕ್ಷತ್ರಯುಕ್ತವಾಗಿರುವಂಥದ್ದು ಹಾಗಿದ್ರೆ ಇವತ್ತಿನ ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲದ ಒಂದು ಚಿಂತನೆಯನ್ನು ನಡೆಸೋಣ ರಾಹುಕಾಲ ಇವತ್ತಿನ ಸರಿಯಾಗಿ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭಗೊಂಡು ಎರಡು ಗಂಟೆ ಐವತ್ತೊಂಬತ್ತು ನಿಮಿಷಗಳ ಪರ್ಯಂತವಾಗಿರುತ್ತೆ ಇನ್ನು ಗುಳಿಕ ಕಾಲ ಹೇಳುವಂಥದ್ದು ಒಂಬತ್ತು ಗಂಟೆ ಏಳು ನಿಮಿಷಕ್ಕೆ ಪ್ರಾರಂಭವಾಗಿ ಹತ್ತು ಗಂಟೆ ಮೂವತ್ತೈದು ನಿಮಿಷಗಳ ಪರ್ಯಂತವಾಗಿರುವಂಥದ್ದು ಇನ್ನು ಯಮಗಂಡ ಕಾಲ ಹೇಳ್ತಕ್ಕಂಥದ್ದು ಬೆಳಿಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷಗಳ ಪರ್ಯಂತವಾಗಿರತಕ್ಕಂಥದ್ದರಿಂದ ಈ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಮೀರಿ ಶುಭವಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗಲಿ ಅಂತ ಹೇಳ್ತಾ ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಹಾಸನ

ಬಾಗಿಲನ್ನು ಮುಚ್ಚತಕ್ಕಂಥ ಒಂದು ದಿನ ಖಂಡಿತವಾಗಿಯೂ ಹಾಸನಾಂಬೆ ದೇವಿಯ ದರ್ಶನವನ್ನು ಮಾಡಿಕೊಳ್ತಕ್ಕಂಥ ಒಂದು ಭಕ್ತರಿದ್ದರೆ ಖಂಡಿತವಾಗಿಯೂ ಇವತ್ತಿನ ದಿವಸವೇ ಕೊನೆಯ ದಿನ ಅಂತ ಹೇಳ್ತಾ ಇದೇ ಇವತ್ತಿನ ದಿನವಿಶೇಷತೆ ಇನ್ನು ಕಾರ್ತೀಕ ಮಾಸದ ದ್ವಿತೀಯ ಬಿದಿಗೆ ತಿಥಿಯಾಗಿರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ವಿಶಾಖಾ ನಕ್ಷತ್ರವು ಕೂಡ ಆಗಿರತಕ್ಕಂಥದ್ರಿಂದ ಯಾರಿಗಾದರೂ ಇವತ್ತಿನ ದಿವಸ ತಾರಾನುಕೂಲಗಳು ಇದ್ದಲ್ಲಿ ಖಂಡಿತವಾಗಿಯೂ ಇವತ್ತಿನ ದಿವಸ ಶುಭ ದಿನವೇ ಆಗಿದ್ದು ಶುಭ ಕಾರ್ಯವನ್ನು ಶುಭ ಕೆಲಸವನ್ನು ಮಾಡಿಕೊಳ್ಳಲಿಕ್ಕೆ ಅತ್ಯಂತ ಪ್ರಶಸ್ತವಾಗಿರತಕ್ಕಂಥ ಒಂದು ದಿನ ಹೇಳ್ತಕ್ಕಂಥದ್ದೇ ದಿನವಿಶೇಷತೆ ಿದ್ರೆ ಇನ್ನು ದ್ವಾದಶ ರಾಶಿಗಳತ್ತ ಚಿತ್ತವನ್ನು ಹರಿಸೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ವಿಶೇಷವಾದಂಥ ಒಂದು ಗಮನವನ್ನು ಇಟ್ಟುಕೊಳ್ತಕ್ಕಂಥದ್ದು ಉತ್ತಮ ಹೇಳ್ತಕ್ಕಂಥ ಒಂದು ಮಾರ್ಗದರ್ಶನವಾದರೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡುಕೊಳ್ಳಲಿಕ್ಕಿದ್ದೀರಿ ಇನ್ನು ಆಸ್ತಿ ವಿಚಾರದಲ್ಲಿಯೂ ಕೂಡ ಶುಭ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳನ್ನು ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಕುಲದೇವತೆಗೆ ಕ್ಷೀರಾಭಿಷೇಕ ಪೂಜೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ರಿಂದ ಶುಭವಾಗುತ್ತೆ ಶುಭ ದಿಕ್ಕಾಗಿ ಇವತ್ತಿನ ದಿವಸ ದಕ್ಷಿಣ ದಿಕ್ಕನ್ನು ಬಳಸಿಕೊಳ್ಳಿ ಶುಭ ಸಂಖ್ಯೆಯಾಗಿ ಒಂದನ್ನು ಮುಂದಿಟ್ಟು ವ್ಯವಹರಿಸಿ ಖಂಡಿತವಾಗಿಯೂ ಮೇಷರಾಶಿಯವರಿಗೆ ಶುಭವಿದೆ ಇನ್ನು ವೃಷಭರಾಶಿ ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸ್ಟೇಷನರಿ ವ್ಯಾಪಾರಸ್ಥರಿಗೆ ಶುಭದ ಒಂದು ಸೂಚನೆಗಳಾಗಿರುತ್ತೆ ಇವತ್ತಿನ ದಿವಸ ಇನ್ನು ಕಂಪ್ಯೂಟರ್ ವ್ಯಾಪಾರಸ್ಥರಿಗೂ ಕೂಡ ಖಂಡಿತವಾಗಿಯೂ ಲಾಭಾಂಶದ ಒಂದು ಸೂಚನೆಗಳನ್ನೇ ಹೇಳ್ತಾ ವಿದ್ಯಾರ್ಥಿಗಳಿಗೆ ಮಾತ್ರ ಅಪಜಯದ ಒಂದು ಸೂಚನೆಗಳಿದೆ ಸ್ವಲ್ಪ ಮಟ್ಟಿಗೆ ದೋಷಗಳ ಪರಿಹಾರಾರ್ಥವಾಗಿ ಸದ್ಗುರು ದತ್ತಾತ್ರೇಯ ಸ್ವಾಮಿಗಳ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಖಂಡಿತವಾಗಿಯೂ ಶುಭ ದಿಕ್ಕಾಗಿ ಇವತ್ತಿನ ಸಹ ಆಗ್ನೇಯ ದಿಕ್ಕಿನ ಪ್ರಯಾಣವನ್ನು ಬೆಳೆಸಿಕೊಳ್ಳಿ ಶುಭ ಸಂಖ್ಯೆಯಾಗಿ ಐದನ್ನು ಮುಂದಿಟ್ಟು ವ್ಯವಹರಿಸಿ ಖಂಡಿತವಾಗಿಯೂ ವೃಷಭ ರಾಶಿಯವರಿಗೆ ಶುಭ ಉಂಟಾಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯು ಜನಿಸಿರತಕ್ಕಂಥವರಿಗೆ ಸ್ನೇಹಿತರೊಂದಿಗೆ ಕಲಹಗಳು ಉಂಟಾದೀತು ಜಾಗ್ರತೆ ಅಂತ ಹೇಳ್ತಾ ಕೌಟುಂಬಿಕವಾಗಿ ಏನಾದರೂ ಸಮಸ್ಯೆಗಳು ಎದುರು ಬಂದೀತು ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಆರೋಗ್ಯದ ಬಗೆಗೆ ವಿಶೇಷವಾದಂಥ ಒಂದು ಕಾಳಜಿಯನ್ನು ಲಕ್ಷವನ್ನು ವಹಿಸಿಕೊಳ್ಳಿ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠನೆಯನ್ನು ಮಾಡಿಕೊಳ್ತಕ್ಕಂಥ ಶುಭವಿದೆ ಶುಭ ಸಂಖ್ಯೆಯಾಗಿ ಮೂರನ್ನು ಶುಭ ದಿಕ್ಕಾಗಿ ಉತ್ತರ ದಿಕ್ಕಿನ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ರಿಂದ ಮಿಥುನ ರಾಶಿಯವರಿಗೆ ಶುಭವಿದೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ವಿದೇಶಿ ಕಂಪನಿಗಳ ಕೆಲಸಗಾರರಿಗೆ ಶುಭದ ಒಂದು ಸೂಚನೆಗಳನ್ನೇ ಸೂಚಿಸ್ತಾ ಕೃಷಿ ಉತ್ಪನ್ನ ಮಾರಾಟಸ್ಥರಿಗೆ ಲಾಭಾಂಶದ ಒಂದು ಸೂಚನೆಗಳಿದೆ ಇನ್ನು ದೇಹಾಯಾಸದ ಬಗೆಗೆ ವಿಶೇಷವಾಗಿರತಕ್ಕಂಥ ಒಂದು ಗಮನವಿರಲಿ ದೇಹಾಲಸ್ಯ ಉಂಟಾದೀತು ದೇಹಕ್ಕೇನಾದರೂ ತೊಂದರೆಗಳು ಉಂಟಾದೀತು ಜಾಗ್ರತೆ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಗುರುರಾಜರ ದರ್ಶನಾದಿಗಳನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಶುಭ ಉಂಟಾಗುತ್ತೆ ಸಿಂಹರಾಶಿ ಸಿಂಹರಾಶಿ ಜನಿಸಿರ್ತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ವಿಶ್ರಾಂತತೆಯ ಅಗತ್ಯಗಳೇ ಹೆಚ್ಚಾಗಿರುವಂಥದ್ದು ಇನ್ನು ಮೇಲಧಿಕಾರಿಗಳಿಂದ ಪ್ರಶಂಸೆಗೆ ಖಂಡಿತವಾಗಿಯೂ ನೀವು ಭಾಜನರಾಗಲಿಕ್ಕಿದ್ದೀರಿ ಇನ್ನು ಭೂವ್ಯಾಜ್ಯದಲ್ಲಿ ಜಯ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳು ಗೋಚರಿಸ್ತಾ ಇದ್ದರೆ ದೋಷಗಳ ಪರಿಹಾರಾರ್ಥವಾಗಿ ಕಪ್ಪು ಬಟ್ಟೆ ಮತ್ತು ರವೆಯನ್ನು ಗೋಧಿ ರವೆಯನ್ನು ದಾನವನ್ನಾಗಿ ನೀಡ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಸಿಂಹರಾಶಿಯವರಿಗೆ ಶುಭವಿದೆ ಶುಭ ಸಂಖ್ಯೆಯಾಗಿ ಒಂದನ್ನು ಶುಭ ದಿಕ್ಕಾಗಿ ಪೂರ್ವ ದಿಕ್ಕನ್ನು ಬಳಸ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಇವತ್ತಿನ ದಿವಸ ಸಿಂಹರಾಶಿಯವರಿಗೆ ಶುಭ ಉಂಟಾಗ್ತಕ್ಕಂಥದ್ದು ಇನ್ನು ಕನ್ಯಾರಾಶಿ ಕನ್ಯಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕುಟುಂಬದಲ್ಲಿ ಕಲಹ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ಉದರ ಒಂದು ಬಾಧೆ ನಿಮ್ಮನ್ನು ಖಂಡಿತವಾಗಿಯೂ ಬಾಧಿಸುತ್ತೆ ಇನ್ನು ವ್ಯಾಪಾರ ವ್ಯವಹಾರದಲ್ಲಿಯೂ ಕೂಡ ಏನಾದರೂ ತೊಂದರೆಗಳೋ ಸಮಸ್ಯೆಗಳು ಎದುರು ಬಂದಿತು ಅಂತ ಹೇಳ್ತಾ ಕುಲದೇವತಾ ಪೂಜೆಯಿಂದ ಉತ್ತಮೋತ್ತಮವಾಗಿರ್ತಕ್ಕಂಥ ಶುಭ ಫಲವನ್ನು ನೀವು ನಿರೀಕ್ಷಿಸಬಹುದು ಶುಭ ಸಂಖ್ಯೆಯಾಗಿ ಮೂರನ್ನು ಶುಭ ದಿಕ್ಕಾಗಿ ಉತ್ತರ ದಿಕ್ಕಿನ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಕನ್ಯಾರಾಶಿಯವರಿಗೆ ಶುಭವಿದೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಮನೆಯ ನವೀಕರಣದ ಒಂದು ಚಿಂತೆ ಖಂಡಿತವಾಗಿಯೂ ನಿಮ್ಮನ್ನು ಬಾಧಿಸುತ್ತೆ ಇನ್ನು ಆಕಾಂಕ್ಷಿಗಳಿಗೆ ಶುಭದ ಒಂದು ಸೂಚನೆಗಳನ್ನೇ ಸೂಚಿಸ್ತಾ ವಿವಾಹಾಕಾಂಕ್ಷಿಗಳಿಗೂ ಕೂಡ ಖಂಡಿತವಾಗಿಯೂ ಯಾವುದೋ ಒಂದು ರೀತಿಯಾಗಿರತಕ್ಕಂಥ ಮಂಗಳಕರವಾಗಿರತಕ್ಕಂಥ ಒಂದು ಸೂಚನೆಗಳು ದೊರಕೆ ದೊರಕುತ್ತೆ ಇವತ್ತಿನ ಸಹ ಪರಿಹಾರಾರ್ಥವಾಗಿ ಹಸಿರು ಬಟ್ಟೆ ಮತ್ತು ಹೆಸರು ಕಾಳನ್ನು ದಾನವನ್ನಾಗಿ ನೀಡತಕ್ಕಂಥದರಿಂದ ಶುಭ ಉಂಟಾಗಲಿಕ್ಕಿದ್ರೆ ಶುಭ ಸಂಖ್ಯೆಯಾಗಿ ಐದನ್ನು ಶುಭ ದಿಕ್ಕಾಗಿ ಆಗ್ನೇಯ ದಿಕ್ಕನ್ನು ಬಳಸ್ತಕ್ಕಂಥದರಿಂದ ಖಂಡಿತವಾಗಿಯೂ ತುಲಾ ರಾಶಿಯವರಿಗೆ ಶುಭವಿದೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಖರ್ಚಿನಲ್ಲಿ ಸ್ವಲ್ಪ ಮಟ್ಟಿಗೆ ಹಿಡಿತವಿರಲಿ ಹೇಳ್ತಕ್ಕಂಥ ಸಲಹೆ ನೀಡುತ್ತಾ ಹಿರಿಯ ಅಧಿಕಾರಿಗಳಿಂದ ಪ್ರೋತ್ಸಾಹಾದಿಗಳು ದೊರಕತಕ್ಕಂಥ ಒಂದು ಸುದಿನ ಇನ್ನು ಕುಟುಂಬದಲ್ಲಿಯೂ ಕೂಡ ಸಂತರಸಭರಿತವಾದಂತಹ ಒಂದು ವಾತಾವರಣವನ್ನು ಸವಿಯಲಿಕ್ಕಿದ್ದೀರಿ ದೋಷಗಳ ಪರಿಹಾರಾರ್ಥವಾಗಿ ಶಿರಡಿ ಸಾಯಿಬಾಬರ ದರ್ಶನಾದಿಗಳನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ಇನ್ನು ಶುಭ ಸಂಖ್ಯೆಯಾಗಿ ಎರಡನ್ನೂ ಶುಭ ದಿಕ್ಕಾಗಿ ದಕ್ಷಿಣ ದಿಕ್ಕನ್ನು ಬಳಸ್ತಕ್ಕಂಥದರಿಂದ ಖಂಡಿತವಾಗಿ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರಿಗೆ ಶುಭವಿದೆ

ಬಳಲ್ತಕ್ಕಂಥ ಒಂದು ಸೂಚನೆಗಳು ದಟ್ಟವಾಗಿದ್ದರೆ ಆದಾಯದಲ್ಲಿ ಇಳಿಕೆಯ ಒಂದು ಸ್ಥಿತಿಗತಿಗಳನ್ನು ಕಾಣಲಿಕ್ಕಿದ್ದೀರಿ ಇನ್ನು ಮಾನಸಿಕವಾಗಿರತಕ್ಕಂಥ ಒಂದು ಒತ್ತಡಗಳು ತುಮಲುಗಳು ಕೂಡ ಹೆಚ್ಚಾಗಿಯೇ ಇರುತ್ತೆ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಸರಸ್ವತೀ ದೇವಿಯ ಆರಾಧನಾ ಮಾತ್ರದಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ಶುಭ ಸಂಖ್ಯೆಯಾಗಿ ಮೂರನ್ನು ಶುಭ ದಿಕ್ಕಾಗಿ ಈಶಾನ್ಯ ದಿಕ್ಕನ್ನು ಬಳಸ್ತಕ್ಕಂಥದರಿಂದ ಖಂಡಿತವಾಗಿಯೂ ಧನು ರಾಶಿಯವರಿಗೆ ಶುಭವಿದೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಉದ್ಯೋಗದಲ್ಲಿ ಸ್ಥಾನ ಬದಲಾವಣೆ ಆಗ್ತಕ್ಕಂಥ ಒಂದು ಸೂಚನೆಗಳು ದಟ್ಟವಾಗಿದ್ದರೆ ವಿದ್ಯಾರ್ಥಿಗಳು ಅಪಯಶಸ್ಸಿನ ಒಂದು ಸೂಚನೆಗಳೇ ದಟ್ಟವಾಗಿದೆ ಇನ್ನು ಅನಾರೋಗ್ಯದಿಂದ ನಿಮ್ಮ ದೇಹಾಲಸ್ಯ ಉಂಟಾದೀತು ಜಾಗ್ರತೆ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಗುರು ರಾಘವೇಂದ್ರರ ಪ್ರಾರ್ಥನಾ ಮಾತ್ರದಿಂದ ಶುಭದ ನಿರೀಕ್ಷೆಯನ್ನು ನೀವು ಪಡಬಹುದು ಶುಭ ಸಂಖ್ಯೆಯಾಗಿ ಆರನ್ನು ಶುಭ ದಿಕ್ಕಾಗಿ ಪಶ್ಚಿಮ ದಿಕ್ಕನ್ನು ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಮಕರ ರಾಶಿಯವರಿಗೆ ಶುಭವಿದೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ನೆನೆಸಿರ್ತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ವಿಶೇಷವಾದಂಥ ಒಂದು ಆಸಕ್ತಿಗಳು ಮೂಡಲಿಕ್ಕಿದ್ದರೆ ಧಾರ್ಮಿಕ ಕ್ಷೇತ್ರಗಳ ಭೇಟಿಯಾಗ್ತಕ್ಕಂಥ ಒಂದು ಸುದಿನವಾದೀತು ಇನ್ನು ಸ್ವಯಂ ಉದ್ಯೋಗಸ್ಥರಿಗೆ ಶುಭದ ಒಂದು ಕಾಲ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಇವತ್ತಿನ ದಿವಸ ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನೇ ಪಠನೆಯನ್ನು ಮಾಡ್ತಕ್ಕಂಥದ್ರಿಂದ ಶುಭವಿದೆ ಶುಭ ಸಂಖ್ಯೆಯಾಗಿ ಐದನ್ನು ಶುಭ ದಿಕ್ಕಾಗಿ ಪಶ್ಚಿಮ ದಿಕ್ಕನ್ನು ಬಳಸ್ತಕ್ಕಂಥದರಿಂದ ಖಂಡಿತವಾಗಿಯೂ ಶುಭದ ನಿರೀಕ್ಷೆಯನ್ನು ನೀವು ಪಡಬಹುದು ಇನ್ನು ಕೊನೆಯ ರಾಶಿಯಾಗಿ ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ತಂದೆ ಮಕ್ಕಳಲ್ಲಿ ಸಾಮರಸ್ಯತೆಯ ಕೊರತೆಯುಂಟಾದೀತು ಜಾಗ್ರತೆ ಇನ್ನು ಉಳಿತಾಯದ ಒಂದು ಮಹತ್ವ ಹೆಚ್ಚಾಗಿ ತಿಳಿದುಕೊಳ್ತಕ್ಕಂಥದ್ದು ಉತ್ತಮವಾಗಿರುತ್ತೆ ಇನ್ನು ಉನ್ನತವಾಗಿರತಕ್ಕಂಥ ಒಂದು ಸ್ಥಾನಮಾನ ಆದಿಗಳನ್ನು ಅಲಂಕರಿಸತಕ್ಕಂಥ ಒಂದು ಸೂಚನೆಗಳನ್ನು ನೀವು ನಿರೀಕ್ಷಿಸಬಹುದು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಓಂ ಗುರುಭ್ಯೋ ನಮಃ ಈ ಒಂದು ಮಂತ್ರವನ್ನು ಪಠನೆಯನ್ನು ಮಾಡ್ತಕ್ಕಂಥದ್ರಿಂದ ಶುಭ ಉಂಟಾಗಲಿಕ್ಕಿದ್ರೆ ಶುಭ ಸಂಖ್ಯೆಯಾಗಿ ಒಂದನ್ನು ಶುಭ ದಿಕ್ಕಾಗಿ ಈಶಾನ್ಯ ದಿಕ್ಕಿನ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ರಿಂದ ಮೀನರಾಶಿಯವರಿಗೆ ಶುಭವಿದೆ ದ್ವಾದಶ ರಾಶಿಗಳಲ್ಲಿ ಜನಿಸಿರ್ತಕ್ಕಂಥವರಿಗೆ ಒಂದು ವಿಶೇಷವಾದಂತಹ ಗುರುವಿನ ಒಂದು ಮಂತ್ರೋಪದೇಶವನ್ನು ನೀಡ್ತೇನೆ ಸಾಧ್ಯವಾದರೆ ಈ ಒಂದು ಗುರುಮಂತ್ರವನ್ನು ಪ್ರಾರ್ಥಿಸಿಕೊಳ್ಳಿ ಶುಭವಾಗುತ್ತೆ ಓ ನಮಃಾಂತಯ ತೃಪ್ತಾಯ ಸ್ವಾನಂದಮೃತೃಪ್ತಾಯೀಧರಾಯ ನಮೋ ನಮಃ ದ್ವಾದಶ ರಾಶಿಗಳಲ್ಲಿ ಜನಿಸಿರತಕ್ಕಂಥ ತಮಗೆಲ್ಲರಿಗೂ ಕೂಡ ಆ ಆದಿತ್ಯಾದಿ ನಮಗ್ರಹ ದೇವತಾ ಸಹಿತರಾದಂತಹ ಸದ್ಗುರು ಶ್ರೀಧರ ಸ್ವಾಮಿಗಳ ಪೂರ್ಣಾನುಗ್ರಹವಾಗಲಿ ಸರ್ವೇ ಜನಾ ಸುಖಿನೋತು ಅಂತ ಆಶಿಸ್ತೇವೆ ವೀಕ್ಷಕರೇ ನಮ್ಮನ್ನು ನೀವು ನೇರವಾಗಿ ಭೇಟಿಯಾಗಲಿಕ್ಕೆ ನಮ್ಮ ಧಾರ್ಮಿಕ ಸಂಸ್ಥೆಗೆ ಫೋನ್ ಕರೆಯ ಮೂಲಕವಾಗಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಅವಕಾಶಗಳು ಇದೆ ಬೆಂಗಳೂರಿನಲ್ಲಿ ಎರಡು ಬ್ರ್ಯಾಂಚಸ್ ಇದೆ ಒಂದು ಎಮ್ ಜಿ ರೋಡ್ ಮತ್ತು ಪೀಣ್ಯದಲ್ಲಿ ನೇರವಾಗಿ ಬಂದು ಭೇಟಿಯಾಗಬಹುದು ಅಥವಾ ಆನ್ಲೈನ್ ಕನ್ಸಲ್ಟೇಷನ್ನು ಕೂಡ ನೀವು ಪಡೆದುಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ಧಾರ್ಮಿಕ ಸಂಸ್ಥೆಯನ್ನು ಸಂಪರ್ಕಿಸಿ ಹೇಳ್ತಕ್ಕಂಥ ಸಲಹೆಯೊಂದಿಗೆ ನಾಳೆಯ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ನಮಸ್ಕಾರ